ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್. ಎಲ್ಲರೂ ಹೆಂಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಗೈಸ್. ಆದರೆ ಒಂದು ವಾರದಿಂದ ಫುಲ್ಲು ತಲೆ ಕೆಟ್ಟೋಗಿತ್ತು ಗೈಸ್ ನನಗೆ. ಲಿಟ್ರಲಿ ಫುಲ್ಲು ಟೆನ್ಷನ್, ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ. ಯಾಕೆಂತಂದರೆ ಒಂದು ಅಪ್ಲಿಕೇಶನ್ ಇದೆ ಗೈಸ್, ಸ್ಕ್ರಿಲ್ ಅಂತ ಅಂದ್ಬಿಟ್ಟು. ನಾನು ಇನ್ಸ್ಟಾಗ್ರಾಮ ಸ್ಟೋರಿನೂ ಕೂಡ ಹಾಕಿದ್ದೆ, ಯಾರಾದರೂ ಅಕೌಂಟ್ ಇಟ್ಟಿದ್ದೀರಾ ಅಂತ. ಯಾಕೆಂದರೆ ನನಗೆ ಒಂದು ಸ್ವಲ್ಪ ಇಶ್ಯೂ ಆಗಿತ್ತು ಆ ಒಂದು ಅಪ್ಲಿಕೇಶನಿಂದ. ಏನು ಇಶ್ಯೂ ಅಂತ ಹೇಳ್ತೀನಿ. ಈ ಸ್ಕ್ರಿಲ್ ಅಕೌಂಟಿಂದ ನಾವು ಏನು ಮಾಡ್ಬೋದು, ಈ ಆ್ಯಪಿಂದ ಏನು ಉಪಯೋಗ ಅಂತಂದರೆ, ಬೇರೆ ಔಟ್ ಆಫ್ ಕಂಟ್ರಿಯಿಂದ ನಮಗೇನಾದ್ರು ಪೇಮೆಂಟ್ ಆಯಿತು ಅಂತಂದರೆ ಅದು ಡಾಲರ್ಸಲ್ಲಿರುತ್ತೆ. ಅದನ್ನು ನಾವು ಇಲ್ಲಿಗೆ ನಾವು ಮೂವ್ ಮಾಡಿಕೊಂಡು ಅಲ್ಲಿಂದ ನಾವು ಇಂಡಿಯನ್ ರೂಪಿಗೆ ಕನ್ವರ್ಟ್ ಮಾಡ್ಕೊಂಡು ನಾವೇ ಡೈರೆಕ್ಟಾಗಿ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು, ಆಯಿತಾ? ಅದಕ್ಕೋಸ್ಕರ ಈ ಸ್ಕ್ರಿಲ್ ಅಕೌಂಟ್ನ ನಾವು ಕ್ರಿಯೇಟ್ ಮಾಡ್ಕೋತೀವಿ. ನಾನು ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೆ ಒಂದು ವರ್ಷದಿಂದನೇ. ಯೂಟ್ಯೂಬು ಬಂದಿದ್ದೆ, ಎಲ್ಲ ಯೂಟ್ಯೂಬಲ್ಲಿ ಪೇಮೆಂಟ್ ಎಲ್ಲನೂ ಕೂಡ ನೋಡಿದ್ನಲ್ಲ. ಸೊ ಫ್ಯೂಚರು ಬೇಕಾಗುತ್ತೆ, ಇದು ಬೇರೆ ಏನಾದರೂ ಏನೋ ಮಾಡಿದಾಗ ಬೇಕಾಗುತ್ತೆ ಅಂತಂದ್ಬಿಟ್ಟು ಕ್ರಿಯೇಟ್ ಮಾಡ್ಕೊಂಡಿದ್ದೆ ಒಂದು ವರ್ಷದ ಬ್ಯಾಕೆ, ಆಯಿತಾ? ಆ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಇವಾಗ ರೀಸೆಂಟ್ಲಿ ನಂದು ಬೇರೆ ಬೇರೆ ಥರದ್ದು ಎಲ್ಲ ಸ್ವಲ್ಪ ಪೇಮೆಂಟ್ಸ್ಗಳು ಯೂಟ್ಯೂಬ್ ಅಲ್ಲ, ಆಯಿತಾ? ಯೂಟ್ಯೂಬ್ ಬಿಡಿ, ಯೂಟ್ಯೂಬ್ ಬ್ಯಾಂಕ್ ಹಾಕ್ತಾರೆ ಅವೆಲ್ಲ ಯೂಟ್ಯೂಬ್ದಲ್ವೇ ಅಲ್ಲ ಇದು, ಆಯಿತಾ? ಮಾತು ಬೇರೆದೆಲ್ಲ ಏನು ಪೇಮೆಂಟ್ ಇರುತ್ತೆ ಅದರೆಲ್ಲ ನನ್ನ ಸ್ಕ್ರಿಲ್ ಅಕೌಂಟ್ ನಾನು ಲಿಂಕ್ ಮಾಡಿಬಿಟ್ಟಿದ್ದೆ. ನನ್ನ ಮೇನ್ ಸ್ಕ್ರಿಲ್ ಅಕೌಂಟ್ಗೆ ಎಲ್ಲ ಬಂದು ಸೇರ್ಕೊಬಿಡ್ತು, ಆಯಿತಾ? ಒಂದು 10,750 ರೂಪಾಯಿದು ಒಂದು ಪೇಮೆಂಟ್ ಬಂದು ಸೇರ್ಕೋತು, ಇನ್ನೊಂದು $1,000 ಬರಬೇಕಾಯ್ತಾ? ಅದನ್ನು ಅದಕ್ಕೆ ಲಿಂಕ್ ಮಾಡಿಬಿಟ್ಟಿದ್ದೀನಿ ಸ್ಕ್ರಿಲ್ಗೆ ಅಕೌಂಟ್, ಆ ಅಕೌಂಟ್ಗೆ ಲಿಂಕ್ ಮಾಡಿಬಿಟ್ಟಿದ್ದೀನಿ. ಈ ಸ್ಕ್ರಿಲ್ ಅಕೌಂಟಲ್ಲಿ ಏನಾಗ್ಬಿಟ್ಟಿದೆ ಪ್ರಾಬ್ಲಮ್ ಅಂತಂದರೆ, ದುಡ್ಡೆಲ್ಲ ಕ್ರೆಡಿಟ್ ಆಗಿದೆ, ಬ್ಯಾಲೆನ್ಸ್ಗೆಲ್ಲ ಬಂದು ಆ್ಯಡ್ ಆಗಿದೆ, ಬಟ್ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ನಾನು ಬ್ಯಾಂಕ್ ವೆರಿಫೈ ಮಾಡಬೇಕು, ಆಯಿತಾ? ಬ್ಯಾಂಕ್ ವೆರಿಫೈ ಏನೋ ಜಸ್ಟ್ ಏನು ಅಕೌಂಟ್ ನಂಬರು IFSC ಕೋಡ್ ಹಾಕ್ಬಿಟ್ಟು ವೆರಿಫೈ ಮಾಡೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅಲ್ಲೇನು ಅಂತಂದರೆ ಸ್ಟೇಟ್ಮೆಂಟ್ ಹಾಕಬೇಕು ಅಂತ ಇತ್ತು. ಓಕೆ, ಬ್ಯಾಂಕ್ ಸ್ಟೇಟ್ಮೆಂಟ್ ತಾನೇ, ಆಯಿತು ಬಿಡು, ಇಲ್ಲೇ ಡೌನ್ಲೋಡ್ ಮಾಡ್ಬಿಟ್ಟು ಹಾಕೋಣ ಅಂತಂದ್ಬಿಟ್ಟು ಏನು ಮಾಡಿದೆ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು, ಅವರ ಯಾವ ಬ್ಯಾಂಕ್ ಅವ್ರದ್ದಿರ್ತದೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ, ಅಪ್ರೂವ್ ಆಯಿತಾ ಇಲ್ಲ, ಆಯಿತಾ? ಒಂದು ಕಡೆ $1,000 ಬರಬೇಕು, ಅರೌಂಡ್ ಒಂದು 70,000 ದುಡ್ಡು ಬರಬೇಕು, ಇನ್ನೊಂದು ಕಡೆ 10,000 ಆಲ್ರೆಡಿ ಇದು ಬಂದು ಕ್ರೆಡಿಟ್ ಆಗ್ಬಿಟ್ಟೈತೆ ಸ್ಕ್ರಿಲ್ ಅಕೌಂಟ್ಗೆ. ಹೆಂಗೆ ಎತ್ಕೊಳ್ಳೋದು? ಒಂದು ವೀಕಿಂದ ಗೈಸ್ ಲಿಟ್ರಲಿ ಇಲ್ಲ ಅಂತಂದ್ರೆ ಒಂದು 30 ಸಲ, ಆಯಿತಾ, ವೆರಿಫೈಂಗ್ ಮಾಡ್ತಾಯಿದ್ದೀನಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡ್ತೀನಿ, ರಿಜೆಕ್ಟ್ ಬ್ಯಾಕ್ ಟು ಬ್ಯಾಕ್. ಒನ್ ಅವರ್ಗೆ ಮೆಸೇಜ್ ಬರುತ್ತೆ, ಯುವರ್ ಅಕೌಂಟ್ ಈಸ್ ರಿಜೆಕ್ಟೆಡ್, ಯುವರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಈಸ್ ರಿಜೆಕ್ಟೆಡ್. ಏನು ಪ್ರಾಬ್ಲಮ್ ಅಂತಲೇ ಗೊತ್ತಾಯ್ತಲ್ಲ, ಕರೆಕ್ಟಾಗೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಅವಾಗ ಬೇಜಾರಾಗೋಯ್ತು ಗೈಸ್, ಆಯಿತಾ? ಏನು ಇವು ಕರೆಕ್ಟಾಗಿ ಆಗ್ತಾರೋದನ್ನ ಇವರು ಹಿಂಗೆ ರಿಜೆಕ್ಟ್ ಮಾಡ್ತಾವ್ರಲ್ಲ ಅದು ಇದು ಅಂತ. ಆಮೇಲೆ ಬ್ಯಾಂಕು ಹೋದೆ, ಬ್ಯಾಂಕಲ್ಲಿ ಅವ್ರಿಗೆಲ್ಲ ಹೇಳ್ಬಿಟ್ಟು ಹಿಂಗೆಲ್ಲ ಸ್ಟೇಟ್ಮೆಂಟ್ ಅವ್ರ ಕೈಲಿ ಒಂದು ಅಲ್ಲೇ ಹಾರ್ಡ್ ಕಾಪಿ ಎಲ್ಲ ತೆಗೆಸ್ದೆ, ಅದನ್ನು ಸ್ಕ್ಯಾನ್ ಮಾಡಿಸ್ಬಿಟ್ಟು ತಗೊಂಡು ಅಪ್ಲೋಡ್ ಮಾಡಿದೆ, ಅದೂ ಆಗಲಿಲ್ಲ, ಆಯಿತಾ? ತಿರ್ಗಾ ಯಾವಾಗ ಅದಾಗಲಿಲ್ಲ, ಆಮೇಲೆ ಬ್ಯಾಂಕ್ ಅವ್ರಿಗೆ ಹೋಗ್ಬಿಟ್ಟು ಮತ್ತೆ ನೀವು ಡೈರೆಕ್ಟಾಗಿ ನಾನು ಮೇಲೆ ಮಾಡಿ ಅಂದ್ಬಿಟ್ಟು ಮೇಲ್ನೂ ಕೂಡ ಮಾಡಿಸ್ದೆ, ಅದು ವರ್ಕೌಟ್ ಆಗಲಿಲ್ಲ. ಸೊ ತಲೆ ಕೆಟ್ಟೋಯ್ತು. ಸೊ ಫೈನಲಿ ಯೂಟ್ಯೂಬಲ್ಲಿ ಯಾರೋ ಒಬ್ಬರು ವೀಡಿಯೋ ಮಾಡಿದ್ರು, ಆಯಿತಾ, ಇದು ಇದು ನಮಗೂ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಆ ವೀಡಿಯೋದಲ್ಲಿ ಅವ್ರು ಏನು ಹೇಳಿದರು ಅಂತಂದರೆ, ಫುಲ್ಲು ಅಡ್ರೆಸ್ ಎಲ್ಲ ಏನಿದೆ ಬ್ಯಾಂಕಲ್ಲಿ, ನಾವೇನು ಸ್ಟೇಟ್ಮೆಂಟಲ್ಲಿ ಏನಿರುತ್ತೆ ಅದನ್ನೇ ಸೇಮ್ ಕಾಪಿ ಮಾಡಿಕೊಂಡು ಈ ಸ್ಕ್ರಿಲ್ ಅಕೌಂಟ್ ಅಡ್ರೆಸ್ಸಲ್ಲೇ ಸೇಮ್ ಪೇಸ್ಟ್ ಮಾಡಬೇಕು ಅಂತ ಹೇಳಿದರು, ಆಯಿತಾ? ನಂದು ಅಲ್ಲಿ ಇಲ್ಲಿ ಮಿಸ್ಮ್ಯಾಚ್ ಆಗಿತ್ತು ಅಡ್ರೆಸ್ಸು, ಅಲ್ಲೇ ನಾನು ಟೈಪ್ ಮಾಡಿರೋದೆ ಬೇರೆ, ಸ್ವಲ್ಪ ಬೇರೆ ಥರ ಇತ್ತು ಸಿದ್ಧಾರ್ಥ್ ಅಂದರೆ ಅಡ್ರೆಸ್ ಎಲ್ಲ ಹೇಳಂಗಿಲ್ಲ ಅಲ್ವಾ. ಅದಕ್ಕೋಸ್ಕರ ಅಲ್ಲಿ ಬೇರೆ ಥರ ಇತ್ತು, ಅದಕ್ಕೋಸ್ಕರ ಮಿಸ್ಮ್ಯಾಚ್ ಆಗಿ ಅವ್ರು ಏನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಬಟ್ ಕಾರಣ ಕೊಡ್ತಿರಲಿಲ್ಲ ಯಾವಾಗ ಇದನ್ನು ಸೇಮ್ ಆಗ್ತನೋ. ಸೊ ಲಿಟ್ರಲಿ 1 ಅವರ್ ಆದಮೇಲೆ ಒಂದು ಮೆಸೇಜ್ ಬಂತು ನನಗೆ, ಸಕ್ಸಸ್ ಆಗಿದೆ, ಇವಾಗ ನಿಮ್ಮದು ವೆರಿಫೈ ಆಗಿದೆ ಅಂತ. ಸೊ ಫೈನಲಿ ಇವಾಗ ತಣ್ಣಗಾಯಿತು ಮನಸ್ಸು. ಒಂದು ವಾರದಿಂದ ಬರೀ ಇದೇ ಟೆನ್ಷನ್ ಗೈಸ್, ಅಂದರೆ ಟೆನ್ಷನ್ ಅಂತಂದರೆ ಏನು ಫುಲ್ಲು ತಲೆ ಬಗ್ಗಿಸ್ಕೊ ಕೂತ್ಕೊಬಿಟ್ಟಿದೆ, ಹಂಗೆಲ್ಲ ಇಲ್ಲ, ಅದೆಲ್ಲ ಸೀನೆಲ್ಲ ಇಲ್ಲ, ಏನು ಇಲ್ಲದ್ರೆ ಏನು ರೋಡ್ಗೆ ಏನು ಬಂದ್ಬಿಡಲ್ಲ ನಾನು. ಬಟ್ ಹೇಳಿದ್ದು ಆಯಿತಾ, ಒಂದು ಏನೋ ಈಗ ಒಂದು ಏನೋ ಬತ್ತಾಯಿದೆ ಅದು ನಮ್ಗೆ ಸಿಗ್ತಾ ಇಲ್ಲ ಕೈಗೆ ಅಂತಂದರೆ ತುಂಬ ಬೇಜಾರಾಗುತ್ತೆ, ಆಯಿತಾ? ಬಂದು ಆ್ಯಡ್ ಆಗಿಬಿಟ್ಟಿದೆ ಸಿಗ್ತಾ ಇಲ್ಲ ಅಂತಂದರೆ ಏನರ್ಥ? ಆಮೇಲೆ ಇನ್ನೊಂದು ಏನಂತಂದರೆ ಈ ಸ್ಕ್ರಿಲ್ ಅಕೌಂಟಲ್ಲಿ ನಾನು ಎಲ್ಲ ಫ್ಯೂಚರ್ಗೆಲ್ಲ ಆಗೋದೆಲ್ಲ ಇದಕ್ಕೆ ಲಿಂಕ್ ಮಾಡಿಬಿಟ್ಟಿದ್ದೀನಿ, ಆಯಿತಾ? ಇದಕ್ಕೆ ಲಿಂಕ್ ಮಾಡಿರೋದ್ರಿಂದ ನೆಕ್ಸ್ಟು ಫ್ಯೂಚರಲ್ಲಿ ಬಂದರೂ ಎಲ್ಲ ಸುಮ್ಮ ಬಂದು ಸೇರಿಕೊಡುತ್ತೆ, ಅದನ್ನು ನೋಡಿದಾಗ ತುಂಬ ಬೇಜಾರಾಗುತ್ತೆ, ತಗೊಳೋಕ್ಕಾಗ್ತಿಲ್ವಲ್ಲ, ಎತ್ಕೊಳೋಕ್ಕಾಗ್ತಿಲ್ವ, ಬಂದಿರೋದು ಎತ್ಕೊಳೋಕ್ಕಾಗ್ತಿಲ್ವಲ್ಲ ಅಂತ. ಅಂದರೆ ಬ್ಯಾಂಕ್ ಅಕೌಂಟಿಗೆ ಬಂದು ಅದನ್ನ ವಿತ್ಡ್ರಾ ಮಾಡ್ಕೊಳೋಕ್ಕಾಗಲ್ಲ ಅನ್ನೋ ಥರ ಫೀಲು, ಆಯಿತಾ? ಹಂಗೆ ಆಗಿಬಿಟ್ಟಿತ್ತು. ಸೊ ಅದರಿಂದ ಸ್ವಲ್ಪ ಫೈನಲಿ ಇದೆಲ್ಲ ಸಾಲ್ವ್ ಆಯಿತು. ಇವಾಗ ಅರೌಂಡ್ ಒಂದು 10,700 ಸಮಥಿಂಗ್ ಒಂದು ಪೇಮೆಂಟ್ ಎತ್ಕೋಬೋದು. ಆಮೇಲೆ $1,000 ಒಂದು ಅದು ಇದೇ ಲಿಂಕ್ ಕೊಟ್ಟಿದೆ, ಇನ್ನೂ ವಿತ್ಡ್ರಾ ಕೊಟ್ಟಿರಲಿಲ್ಲ. ಸೊ ಅದರಿಂದ ಅದನ್ನೆಲ್ಲ ಡಿಲೇ ಮಾಡಿದ್ದೀನಿ. ಸೊ ಅದೊಂದು ನೆಕ್ಸ್ಟ್ ಎತ್ಕೋಬೋದು. ನೆಕ್ಸ್ಟ್ ಫ್ಯೂಚರಲ್ಲಿ ಏನೇ ಅರ್ನಿಂಗ್ಸ್ ಆದರೂ ಎಲ್ಲ ಸ್ಕ್ರಿಲ್ ಅಕೌಂಟಿಗೆ ಬರೋಂಗೆ ಮಾಡ್ಕೊಂಡಿದ್ದೀನಿ, ಆಯಿತಾ? ಯೂಟ್ಯೂಬ್ ಪೇಮೆಂಟ್ ಬಿಡಿ, ಯೂಟ್ಯೂಬ್ ಪೇಮೆಂಟು ಯೂಟ್ಯೂಬ್ ಸಪ್ರೇಟಾಗಿ ಬರುತ್ತೆ, ಅದೇ ಅದರದ್ದೇನು ಇದಿಲ್ಲ, ಪ್ರಾಬ್ಲಮ್ ಏನಿಲ್ಲ, ಬ್ಯಾಂಕ್ ಅಕೌಂಟ್ಗೆ ಅವ್ರು ಹಾಕ್ತಾರೆ. ಹಿಂಗಾಯಿತು ಗೈಸ್ ಕತೆ ಒಂದು ವಾರದಿಂದ. ಸೊ ಫೈನಲಿ ಇವತ್ತು ಸಾಲ್ವ್ ಆಯಿತು, ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಫುಲ್ಲು ಖುಷಿಯಿಂದ. ಬೆಳಗ್ಗೆಯಿಂದ ಇದೆ, ಏನು ಮಾಡೋದು ಗುರು, ಏನು ಮಾಡೋದು ಗುರು ಅಂತ. ಇವತ್ತು ಸರಿ ವೀಡಿಯೋನು ಹಾಕೋಕ್ಕಾಗಲಿಲ್ಲ, ಯೂಟ್ಯೂಬಲ್ಲಿ ವೀಡಿಯೋನೇ ಹಾಕಲಿಲ್ಲ, ಆಯಿತಾ? ನೆನ್ನೆನೂ ಹಾಕಲಿಲ್ಲ, ಇವತ್ತು ಹಾಕಲಿಲ್ಲ, ಆಯಿತಾ? ಸೊ ಇದಿಷ್ಟು ಆಯಿತು ಕತೆ ಗೈಸ್, ಆಯಿತಾ? ನಾನು ಇದನ್ನು
ಹೇಳಿದ್ದೀನಿ. ಇವಾಗ ನೀವು ನಾನು ಕೇಳ್ಬೋದು, ಬ್ರೋ ಬೇರೆ ಏನು ಅರ್ನ್ ಮಾಡ್ತಾ ಇದ್ದೀರಾ ಅಂತ. ಏನು ಬೇರೆ ಏನು ಅರ್ನ್ ಮಾಡ್ತಾ ಇಲ್ಲ ಬ್ರೋ. ಗೈಸ್, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಏನಂದರೆ ಅಪ್ಲಿಕೇಶನ್ಸ್ಗಳು, ಅಫಿಲಿಯೇಟು, ಅದು ಇದು ಎಲ್ಲ ಇರ್ತಾವಲ್ಲ, ಸೊ ಅದರಿಂದ ಅರ್ನ್ ಆಗಿರುವಂಥದ್ದು ಅಷ್ಟೇ. ಸೊ ಟೈಮ್ ಬಂದಾಗೆಲ್ಲನೂ ಹೇಳ್ತೀನಿ ನಾನು ನಿಮಗೆ. ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ, ನಾವು ಹೇಳ್ತಾ ಇದ್ದರೆ ಎಲ್ಲ ಒಂಥರ ಏನಂತಾರೆ ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ಒಂಥರ ಹೊಟ್ಟೆ ಉರ್ಕೊಳ್ಳೋದು ಈ ಥರದೇ ಜಾಸ್ತಿ ಆಗಿಬಿಟ್ಟಿದೆ. ಇವನು ಗುರು ಇವನು ಅಲ್ಲೆಲ್ಲ ದುಡ್ಡು ಮಾಡ್ತಾನೆ, ಇಲ್ಲೆಲ್ಲ ದುಡ್ಡು ಮಾಡ್ತಾನೆ. ಇವಾಗ ಯೂಟ್ಯೂಬ್ ಹೇಳ್ಕೊಂಡಿರೋದೇ ನಮ್ದು ಎಷ್ಟು ಪ್ರಾಬ್ಲಮ್ ಆಗಿದೆ ಗೊತ್ತಾ? ನಮ್ಮನ್ನು ನೋಡೋ ಥರನೇ ಬೇರೆ ಆಗಿಬಿಟ್ಟಿದೆ. ಇವನು ನೋಡಿದ್ರೆ ಫುಲ್ ಲಕ್ಸುರಿ ಅದು ಇದು ಅನ್ನೋ ಥರ ನೋಡ್ತಾ ಇದ್ದಾರೆ. ನಾವು ಹೆಂಗೆ ಕಷ್ಟಪಟ್ಕೊ ಬಂದಿದ್ದೀವಿ, ಏನು ಮಾಡ್ತಾಯಿದ್ದೀವಿ, ಹೆಂಗೆ ಒದ್ದಾಡಿದ್ದೀವಿ ಅನ್ನೋದು ಯಾರೂ ನೋಡಲ್ಲ. ಆಯಿತಾ? ಇವಾಗ ತಿಂಗಳಿಗೆ ಎಷ್ಟು ತಗೋತಾನಂತೆ, ಇಷ್ಟು ತಗೋತಾನಂತೆ ಗುರು, ಅವಾಗ ಆಗ್ತಾರೋ ಬಟ್ಟೆನೇ ಆಗ್ತಾಯಿದೆ. ಆಯಿತಾ? ಅವೆಲ್ಲ ಕಾಣಲ್ಲ ಗೈಸ್. ಅದಕ್ಕೋಸ್ಕರ ಇವಾಗೆಲ್ಲ ಪೇಮೆಂಟ್ ಗೀಮೆಂಟ್ ಇಷ್ಟು ಇಷ್ಟು ಆಯಿತು, ಇಷ್ಟು ಆಯಿತು, ಅದು ಇದು, ಇಲ್ಲಿಂದ ಆಯ್ತು ಪೇಮೆಂಟ್, ಅಲ್ಲಿಂದ ಆಯ್ತು ಪೇಮೆಂಟು, ಎಲ್ಲ ಹೇಳೋದೆಲ್ಲ ಬಿಟ್ಬಿಟ್ಟಿದ್ದೀನಿ. ಸುಮ್ಮನೆ ನಮಗೆ ಅವೆಲ್ಲ ಯಾಕೆ ಬೇಕು? ಭತ್ತ ಮಡಿಕಂಡ ಸುಮ್ಮನೆ ಎಂಜಾಯ್ ಮಾಡ್ದ, ಲೈಫಲ್ಲಿ ಆರಾಮಾಗಿದ್ದ ಅಷ್ಟೇ. ಏನಂತಂದರೆ ಒಳ್ಳೆ ಥರ ದುಡ್ಡು ಮಾಡಬೇಕು. ಸೊ ಬಟ್ ಹೇಳ್ತೀನಿ ಗೈಸ್, ಎಲ್ಲ ಫ್ಯೂಚರಲ್ಲಿ ಹೇಳ್ತೀನಿ ನಾನು ನಿಮಗೆ. ಟೈಮ್ ಬಂದಾಗ ಅದಕ್ಕೆ ಆದಂಥ ಒಂದು ಟೈಮ್ ಅಂತ ಇರುತ್ತಲ್ಲ, ಅವಾಗ ಬಂದಾಗ ಪಕ್ಕ ಹೇಳ್ತೀನಿ ಏನು ಅದು ಇದು ಅಂತ. ಏನು ಮಾಡಬಾರ್ದೆ ಇರೋವಂಥ ಕೆಲಸ ಏನು ಮಾಡ್ತಾ ಇಲ್ಲ, ಎಲ್ಲ ನಿಮ್ಗೆ ಗೊತ್ತಿರೋದೆ. ಯೂಟ್ಯೂಬಿಂದನೇ ಅದು ಇದು ಅಫಿಲಿಯೇಟ್ ಅದು ಇದು ಅಂತೆಲ್ಲ ಮಾಡ್ತಾ ಇರೋದು. ಸೊ ಟೈಮ್ ಬಂದಾಗ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಇದೇ ಥರ ನೋಡ್ತಾರೆ ವೀಡಿಯೋಸ್ಗಳಂತ ಹೇಳ್ತಾ, ವೀಡಿಯೋಸ್ ಒಂದು ಲೈಕ್ ಮಾಡಿ ಗೈಸ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ನೆಕ್ಸ್ಟ್ ಬ್ಲಾಗು ಗೇಮ್ ಆಡ್ಬಿಡೋಣ. ಆಯಿತಾ? ಈಗ ವೀಡಿಯೋ ಮಾಡಾಯಿತು. ಆ್ಯಕ್ಚುಲಿ ಇವತ್ತಿನ ಇದರಲ್ಲಿ ಬ್ಲಾಗಲ್ಲಿ ಆಚೆ ಗೇಮ್ ಆಡಬೇಕು ಅಂದ್ಕೊಂಡಿದ್ದೆ. ಬಟ್ ಇದು ಒಂದು ಖುಷಿ ವಿಚಾರ ಬರ್ತಲ್ಲ, ಅದಕ್ಕೋಸ್ಕರ ಶೇರ್ ಮಾಡೋಣ ಅಂತ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಗೇಮ್ ಪಕ್ಕ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಗೈಸ್. ಎಲ್ಲರೂ ಜೈ ಹಿಂದ್, ವಂದೇ ಮಾತರಂ.